ಮಾಡೋದು ಅಂದ್ರೆ ಇವ್ರು ಇಷ್ಟ ಬಂದಾಗ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಡಿಯಟ್ಸ್. ಯಾಕಪ್ಪ ಅದೇನಾಯ್ತು ಅಂತ ಹೇಳ್ಬಾರ್ದ? ಏನಾಯ್ತು ಅಂದ್ರೆ ಇನ್ನೂ ಏನಾಗ್ಬೇಕಾ? ನೀನು ಇವನ್ನ ಕೂರಿಸಿ ಉಪಚಾರ ಮಾಡಿ ಮಾಡಿ ತಿನ್ನಿಸ್ತಾ ಇರು. ಅವ್ನ್ ತಿಂದು ಕೊಬ್ಬಿ ಸಿಗ್ದವ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಎಗರ್ಲಾಡಿ ಊರ್ನವ್ರ ದೃಷ್ಟಿಲಿ ರೌಡಿಯಾಗಿ ಬೆಳೀತಾ ಇದ್ದಾನೆ. ನಾನೇನು ಅಂತ ತಪ್ಪು ಮಾಡಿಲ್ಲ. ಯಾಕೋ ತಪ್ಪಿಲ್ಲ? ಇಂಟರ್ವ್ಯೂನಲ್ಲಿ ಯಾವನೋ ಪಾಸ್ ಆಗ್ಲಿಲ್ಲ ಅಂತ ಪೊಸಿಷನ್ ಅಲ್ಲಿರೋ ಅಧಿಕಾರಿ ಮೇಲೆ ಕೈ ಮಾಡೋದು ತಪ್ಪಲ್ವೇನೋ? ಮತ್ತಿನ್ನೇನು, ರಿಸರ್ವ್ ಕ್ಯಾಂಡಿಡೇಟ್ ಗೆ ಕೆಲಸ ಕೊಡದೆ 3 ವರ್ಷ ಇಂಟರ್ವ್ಯೂ ಮಾಡಿದ್ದು ಅವ್ರ ತಪ್ಪಲ್ವಾ? ಹಾಗಂತ ಇಂಟರ್ವ್ಯೂ ಆಫೀಸರ್ ಮೇಲೆ ಕೈ ಮಾಡೋದಕ್ಕೆ ನೀನ್ಯಾರು? ದಿನ ಬೆಳಗಾದ್ರೆ ಇದೇ ತರ ರೌಡಿ ಅಂತ ಹೆಸರು ತಗೋತಾ ಇದ್ರೆ ನಿನ್ನ ಕಾಪಾಡೋರು ಯಾರು? ನನ್ನ ನೀಯತ್ತು, ನನ್ನ ಆತ್ಮಶಕ್ತಿ. ನೀನ್ ಅವ್ರ ಕ್ಷಮೆ ಕೇಳ್ಬೇಕು. ನಾನ ಕ್ಷಮೆ ಕೇಳಿ. ರಾಕಿ, ಯಾಕಪ್ಪ ಕೈ ತೊಳೆದೆ? ಊಟ ಮಾಡೋ ರಾಕಿ. ಅವನು ಊಟ ಮಾಡೋವಾಗ್ಲೇ ನೀವು ಬೈಬೇಕಾ? ಅವನ ಅಣ್ಣ ಅನ್ನಿಸ್ಕೊಂಡು 4 ಬುದ್ದಿ ಮಾತು ಹೇಳೋ ಅಧಿಕಾರನು ನನಗಿಲ್ವಾ? ತಟ್ಟೆ ಹಾಕೋ, ಊಟಕ್ಕೆ ಬರ್ತೀನಿ. ಬೇರೇನು ಪ್ರಾಬ್ಲಮ್ ಇಲ್ಲ ತಾನೆ? ನಾನು ಬರ್ತೀನಿ. ಓಕೆ ಮಾಮಿ. ಸ್ವಾತಿ, ಕಾಲೇಜ್ಗೇನಮ್ಮ? ನಾನು ಆ ಕಡೆನೆ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ ಬಾ. ನೀನಾ ಮಮ್ಮಿ? ಯಾಕೆ ನಾನು ಡ್ರಾಪ್ ಮಾಡಬಾರ್ದ? ಹಾಗೇನಿಲ್ಲ, ಯಾವಾಗ ನೋಡಿದ್ರು ಸಮಾಜ ಸುಧಾರಣೆ, ಮಂತ್ರಿಗಳ ಜೊತೆ ಸಮಾಲೋಚನೆ, ಫ್ಯಾಕ್ಟ್ರಿ ಅದು ಇದು ಅಂತ ಬ್ಯುಸಿ ಆಗಿರೋ ನಿನ್ಗೆ ನಮ್ ಕಾಲೇಜ್ ತನಕ ಬರೋಷ್ಟು ಟೈಮ್ ಇದೆಯಾ? ನನಗೆ ಎಷ್ಟೇ ಕೆಲಸ ಇದ್ರು ನನಗೊಬ್ಳು ಮುದ್ದಾದ ಮಗಳಿದ್ದಾಳೆ ಅಂತ ಎಂದಾದ್ರೂ ಮರ್ತಿದ್ದೀನಿ ನಮ್ಮ ತುಂಟಿ. ರಿಟಾ, ನನ್ನ ಸ್ವಾತಿನ ಕಾಲೇಜಿಗೆ ಬಿಟ್ಟು ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಓಕೆ ಮ್ಯಾಮ್. ಬಾ ಸ್ವಾತಿ. ಬಾಯ್ ಬಾಯ್. ತುಂಬಾ ಚೆನ್ನಾಗಿದೆ ಕಣ್ರೋ. ಬೆಳಿಗ್ಗೆನೆ ಎದ್ದು ಓದ್ಬೇಡಿ, ಬರಿಬೇಡಿ, ಹೀಗೆ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಉದ್ದಾರ ಆಗ್ತೀರಾ ಬಿಡಿ. ಮಮ್ಮಿ, ಇದೊಂಥರ ಲೇಟೆಸ್ಟ್ ಎಕ್ಸರ್ಸೈಸ್ ಬೇಕಾದ್ರೆ ಚಿಕ್ಕಪ್ಪನ ಕೇಳು. ಬೆಳಿಗ್ಗೆನೆ ಎದ್ದು ಜಾಗಿಂಗ್ ಅಂತ ಹೊರಟೋಗಿರ್ತಾನೆ. ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಕಸರತ್ತು ಅಂದ ಹಾಗೆ
ಇವಾಗ ಗುಡ್ ನೇಮ್? ನನ್ನ ಹೆಸರು ರೇಖಾ ಅಂತ. ನನ್ನ ಹೆಸರು ರಾಖಿ. ನೀವು ನನ್ನ ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂದಾಗೆ ನೀವು ನಮ್ಮನೆ ಕಾಫಿಗೆ ಬರ್ಬೋದಲ್ಲ? ವೈ ನಾಟ್. ನೋಡ್ ಗುರು, ನಮ್ ರಾಜ ಹಿಡಿತಾ ಹಿಡಿತಾ ಒಳ್ಳೆ ಹಕ್ಕಿನೇ ಹಿಡಿದಿದ್ದಾನೆ. ಅವನಿಗೆ ತಾಯಿ ಇದ್ದಾರ, ತಂದೆ ಇದ್ದಾರ, ಮನೆ ಅಳಿಯ ಆಗಕ್ಕೆ ಒಳ್ಳೆ ಚಾನ್ಸ್. ಲೋ ರಂಬಾ, ಇಂಥವ್ರನ್ನ ಚಪ್ಪಲಿ ಬೀಳೋ ಜಾಗದಲ್ಲೂ ಕೂತ್ಕೊಳಕ್ ಬಿಡಲ್ಲ. ಇವನ್ನೆಲ್ಲ ಕನ್ಸ್ ಕಾಣ್ತಿರ್ಬೇಕು. ಹೌದು ಗುರು, ಈ ಸಾಹುಕಾರ ದೃಷ್ಟಿಯಲ್ಲಿ ಪ್ರೀತಿ ಪ್ರೇಮ ಎಲ್ಲ ಒಂದು ಫ್ಯಾಷನ್ ಇದ್ದಾಗ ಬೇಕು ಅಂದಾಗ ಡ್ರೆಸ್ ಹಾಕೋತಾರೆ, ಬೇಡ ಅಂದ್ರೆ ಪಿಚ್ ಹಾಕ್ಬಿಟ್ಟು ಹೋಗ್ತಾರಷ್ಟೇ. ರಾಜಾ, ಏ ರಾಜಾ, ಏ ರಾಜಾ, ಅಷ್ಟು ಸಲ ಹೋಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ? ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಏನಾದರೂ ಬೇಜಾರ? ಹಾಗೇನು ಇಲ್ಲ, ಮಾತಾಡೋದಕ್ಕೆ ಬಹಳಷ್ಟಿದೆ, ಆದರೆ ಮಾತೇ ಬರ್ತಾ ಇಲ್ಲ. ಯಾಕೆ? ಅಲ್ಲ ಸ್ವತಿ, ನಮ್ಮಿಬ್ರು ವಿಷಯನ ಇಡೀ ಕಾಲೇಜ್ನವರೆಲ್ಲ ಮಾತಾಡ್ಕೋತಾ ಇದ್ದಾರೆ, ಅದು ನಿಮಗೆ ಗೊತ್ತಾ? ಮಾತಾಡ್ಕೊಳ್ಳಿ ಬಿಡಿ. ಅದು ನಿಮ್ಮ ಮನೆ ಗೊತ್ತಾದ್ರೆ ಏನು ಪ್ರಾಬ್ಲಮ್ ಇಲ್ವಾ? ನಮ್ಮ ಮನೆ ಏನು, ಇಡೀ ಲೋಕಕ್ಕೆ ಗೊತ್ತಾದ್ರೂ ನನ್ನ ಹೆದರಲ್ಲ. ನನಗೆ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ಥ್ಯಾಂಕ್ ಯು. ಪ್ರೇಮ ಸಂಗೀತವೋ, ಪ್ರೇಮ ಸಂಕೇತವೋ, ಪ್ರೇಮ ಸಂಗೀತವೋ, ಪ್ರೇಮ ಸಂಕೇತವೋ. ಈ ನನ್ನ ನಿನ್ನ ಸಂಗಮ ಪ್ರೇಮ, ಪ್ರೇಮ ಪ್ರೇಮ, ಓಹೋ. ಈ ನನ್ನ ನಿನ್ನ ಸಂಗಮ ಪ್ರೇಮ, ಪ್ರೇಮ ಪ್ರೇಮ, ಓಹೋ. ಶಿಲೆಗಳಲ್ಲಿ ಚೈತ್ರದ ನವಸುಮಗಳಲ್ಲಿ ಮನಸ್ಸಿನ ಆಳದ ಪುಟಗಳಲ್ಲಿ ಸರಸದಿ ಹೊಮ್ಮುವ ಅಲೆಗಳಲ್ಲಿ ನಮ್ಮ ಮಿಲನ ಸಪ್ತಸ್ವರ ರಾಗ 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 ಹೇ ಸಂಗೀತವು ಸದೋಟವು ನಮ್ಮ ಗೀತೆಯೇ ಪ್ರಣಯ ಕಾವ್ಯ 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 ಓಹೋ ನಮ್ಮ ಗೀತೆಯೇ ಪ್ರಣಯ ಕಾವ್ಯ 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 ಓಹೋ ಪ್ರೇಮ ಸಲ್ಲಾಮವೋ ಪ್ರೇಮ ಸಂಗೀತವೋ ಪ್ರೇಮ ಕಲ್ಪನೆಯೋ ಪ್ರೇಮ ಸಂಕೇತವೋ ಈ ನನ್ನ ನಿನ್ನ ಸಂಗಮ ಪ್ರೇಮ 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 ಓಹೋ
ಸ್ವಾಗತ. ಸ್ವಾಗತ ಮುಖ್ಯಮಂತ್ರಿಯವರಿಗೆ ಸ್ವಾಗತ. ಸ್ವಲ್ಪ ಲೇಟ್ ಆಯ್ತು. ನೀವು ಹುಟ್ಟಿದ್ದು, ಸೀಟಿಗೆ ಬಂದಿದ್ದು ಇವೆರಡನ್ನೂ ಬಿಟ್ರೆ ಮಿಕ್ಕಿದ್ದೆಲ್ಲ ಲೇಟ್ ತಾನೆ. ಏನ್ ರೀಟಾ, ನೀನು ಸಾರ್ವಜನಿಕರು ಮಾತಾಡ್ದಾಗ ಮಾತಾಡ್ತಾ ಇದೆಯಲ್ಲ, ನಮ್ ಪೊಸಿಷನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮೇಡಮ್ ರೆಡಿನಾ? ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆ ಕಾರ್ಯಕ್ರಮ ಎಲ್ಲ ಸರಿಯಾಗಿ ನಡೀತಾ? ಓ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರೋಗ್ರಾಮ್ ಫೈಲ್ ಕೇಳ್ತಿದ್ದಾರೆ. ಬಿಜಾಪುರ ಪ್ರೋಗ್ರಾಂನ ಕ್ಯಾನ್ಸಲ್ ಮಾಡಿ ಬೀದಿ ಗುಡಿಸೋ ಕಾರ್ಯಕ್ರಮನ ಅಟೆಂಡ್ ಮಾಡಿ, ಪಬ್ಲಿಕ್ ಸಿಂಪತಿ ನಮಗೂ ಸಿಕ್ಕತ್ತೆ. ಆಯ್ತು ಮೇಡಮ್. ಬಾರ್ ಲೈಸೆನ್ಸ್ ಪೇಜ್ ನ ಜಾಸ್ತಿ ಮಾಡಿ. ಅದು ಎಲ್ಲರೂ ಈಗಲೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್. ಅರ್ಜಿ ಕೊಟ್ಟವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಡೂಪ್ಲಿಕೇಟ್ ಮಾಡ್ತಾ ಇದ್ರು ಅಂತ ಕೇಸ್ ಬುಕ್ ಮಾಡಿ, ಆಗ ಅವರೇ ನಮ್ ದಾರಿಗೆ ಬರ್ತಾರೆ. ಸಾರಿಗೆ ಸಂಸ್ಥೆ ತುಂಬಾ ಲಾಸ್ ಅಲ್ಲಿದೆ ಮೇಡಮ್. ಪ್ರೈವೇಟ್ ಬಸ್ಗಳ ಪರ್ಮಿಟ್ ಕ್ಯಾನ್ಸಲ್ ಮಾಡಿ, ಬಸ್ ಚಾರ್ಜ್ ಜಾಸ್ತಿ ಮಾಡ್ರಿ. ಸಾರ್ವಜನಿಕರು ಎದುರು ಬಿದ್ರೆ ಕೊಲ್ಲಿ ಯುದ್ಧದ ಬಿಸಿ ನಮಗೂ ತಟ್ಟಿದೆ ಅಂತ ಹೇಳ್ರಿ. ನಾಳೆ ಅಪೋಸಿಷನ್ ಪಾರ್ಟಿ ಅವರು ಗೆರವ್ ಮಾಡಿದ್ರೆ, ನಾಳೆ ಅವ್ರ ಪೊಸಿಷನ್ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ಕಾಷನ್ ಕೊಡ್ರಿ. ಮೇಡಮ್ ಲೇಟ್ ಆಯ್ತು. ಓಕೆ ನೋಡಿ, ನನಗೆ ಪಾರ್ಟಿಗೆ ಲೇಟ್ ಆಯ್ತು, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಓಕೆ ಮೇಡಮ್. ನಮಸ್ಕಾರ ರೀ ಅವ್ವ, ಭೇಟಿ ಆಗ್ಲಿಕ್ಕೆ ಹೇಳಿದ್ರಂತೆ ಬಂದೇನ್ರಿ? ನೀನು ಮಿನಿಸ್ಟರ್ ಆಗಿ ಎಷ್ಟು ವರ್ಷ ಆಯ್ತು? ವರ್ಷಾವರಿ ಆಯ್ತ್ರಿ. ನಿನ್ ಡಿಸ್ಟ್ರಿಕ್ಟ್ ನ ಇಂಪ್ರೂವ್ ಮಾಡ್ತೀನಿ ಅಂತ ಬಜೆಟ್ ತಗೊಂಡು ಎಷ್ಟು ವರ್ಷ ಆಯ್ತು? ಅದು ಅದು ಒಂದ್ ವರ್ಷ ಆಯ್ತ್ರಿ. ಆದ್ರೂ ಅದ್ರ ಕಮಿಷನ್ ಕೊಡೋದಕ್ಕೆ ಮನಸ್ಸು ಬರ್ಲಿಲ್ವಾ? ಹಂಗೇನಿಲ್ರಿ, ಆದ್ರ ಒಂದ್ ಕರೆ ಮಾತ್ ಹೇಳ್ತೀನಿ ಕೇಳ್ರಿ ಅವ್ವ. ಆ ಕಾಂಟ್ರಾಕ್ಟ್ ನನ್ ಮಗ ನನಗ ಕೈ ಕೊಟ್ಟಾನ್ರಿ, ಚಿಂತೆ ಇಲ್ಲ. ಆದ್ರೆ ಈ ನೀತಿನ ಮಗ ನಿಮಗ್ ಮಾತ್ರ ಕೈ ಕೊಡಾಕಿಲ್ರಿ. ನಾನು ಕೈ ಕೊಟ್ರಿ ನೀನ್ ಎಲ್ಲಿರ್ತೀಯ ಗೊತ್ತಾ? ಇರೋ ಮಿನಿಸ್ಟರ್ ಗಿರಿನ ಕಳ್ಕೊಂಡು ನಿಮ್ ಏರಿಯಾದಲ್ಲಿ ಬೀದಿ ಬೀದಿ ಸುತ್ತೋ ನಾಯಿ ಆಗಿರ್ತೀಯ. ಅಯ್ಯೋ ಹಂಗೆಲ್ಲ ಮಾಡ್ಬೇಡ್ರಿ. ಹಾಗಾದ್ರೆ ಬರ್ಬೇಕಾಗಿರೋ ಕಮಿಷನ್ ಬಾಕಿ 51 ಲಕ್ಷ ಇನ್ನು 3 ದಿವಸದಲ್ಲಿ ಇಲ್ಲಿರ್ಬೇಕು, ಇಲ್ಲ ಅಂದ್ರೆ ನಿಮ್ ಮೂರ್ ಕೆರೆಯಲ್ಲಿ ನಿನ್ ಹೆಣ ತೇಳ್ತಾ ಇರುತ್ತೆ. ಅದ್ ಹೆಂಗ್ರಿ ಅವ್ವ? ನಿನ್ನ ಡಿಸ್ಟ್ರಿಕ್ಟ್ ನ ಇಂಪ್ರೂವ್ ಮಾಡ್ತೀನಿ ಅಂತ ಸಾರ್ವಜನಿಕರ ಹಣ ತಿಂದಿದ್ದಕ್ಕೆ ನಿನಗೆ ನೀನೇ ಆತ್ಮಹತ್ಯೆ ಮಾಡ್ಕೊಂಡೆ ಅಂತಾರೆ. ಅಷ್ಟೆಲ್ಲ ಬೇಡ ಬಿಡ್ರಿ. ನೀವು ನಮ್ ತಾಯಿ ಇದ್ದಂಗ, ಮಹತಾಯಿ ಇದ್ದಂಗ, ನಿಮ್ ಮಾತ್ ಎಂದಾರು ಮೀರಿನೇನ್ರಿ, ನಿಮ್ ರೊಕ್ಕನ ತಲುಪಿಸ್ತೀನಿ, ಬರ್ತೇನ್ರವ್ವ. ಸ್ವಾತಿ, ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ ಕಣೆ, ಅದು ಮೇಘ ಸಂದೇಶ, ಹೋಗೋಣವಾ? ಹೇ, ಅದ್ಯಾರಿಗೆ ಬೇಕೋ ಟ್ರಾಜಿಡಿ. ಮೊದಲು ನನ್ನ ನಿನ್ನ ಪ್ರೇಮದ ಸಂದೇಶ ಮೊಗ್ಗಾಗಿ ಹೂವಾಗಿ ಅರಳಿ, ಆಮೇಲೆ ನನ್ನ ನಿನ್ನ ಪ್ರೇಮದ ಕಾವ್ಯ, ಅದು ಬಿಟ್ಟು ಪಾಠ ಅಂತೆ. ಆಗಲ್ಲ ಡಾರ್ಲಿಂಗ್. ಮತ್ತಿನ ಹಾಗೆ ಈಗ ರಾಜಾ, ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ನನ್ನ ಆಸೆ. ಏ ಸ್ವಾತಿ, ಯಾರ್ದು ನೋಡಿದ್ರೆ? ನೋಡ್ಲಿ ಬಿಡು. ನೋಡು ರಾಜಾ, ಲವ್ ಮಾಡೋರು ಹೆದರಬಾರ್ದು, ಇದೇ ನಾನು ನಿನ್ ಕಲಿಸೋ ಪ್ರೇಮದ ಮೊದಲನೇ ಪಾಠ. ಅಂಡರ್ಸ್ಟ್ಯಾಂಡ್? ಗುಡ್. ಏ ರಾಜಾ, ನನ್ ತುಟಿ ಸೋಕಿದ್ರೆ ಹೆದರೋ ನೀನು? ನಾಳೆ ನಮ್ಮಮ್ಮನ ಹೇಗೆ ತಿಳಿಸ್ತೀಯ? ನೋಡು, ನಿಮ್ಮಮ್ಮನ ವಿಷಯನೇ ಬೇರೆ, ನಿಮ್ಮಮ್ಮನ ಮುಂದೆ ನಿಲ್ಲೋ ಧೀರ ಒಬ್ಬ ಇದ್ದಾನೆ, ಬಾ ಹೋಗೋಣ. ಏ, ಅಂಥ ಧೀರ ಯಾರು? ಸಮಯ ಬರ್ಲಿ, ಅವನೇ ಸಿಗ್ತಾನೆ, ಬಾ. ಯಾರೋ ನೀನು? ಹಾಯ್. ಸ್ವಾತಿ, ಇವ್ ನನ್ನ ಫ್ರೆಂಡ್ ರಾಖಿ, ಇವ್ ನನ್ನ ಪಾಠ ಕಲಿಸಿದ ಸೀನಿಯರ್, ನಮ್ಮಪ್ಪ ಇವನಿಗೆ ಪಾಠ ಕಲಿಸಿದ ಸೀನಿಯರ್, ಐ ಮೀನ್ ಮೇಸ್ಟ್ರ್. ಆ ಮೇಸ್ಟ್ರ್ ನಿಮ್ ಲವ್ ಸ್ಟೋರಿ ಗೊತ್ತಾಗಿ ನಿಮಗೆ ಪಾಠ ಕಲಿಸು ಅಂತ ಕಳಿಸಿದ್ದಾರೆ ಗೊತ್ತಾ? ಮಿಸ್ ಓನ್ಲಿ ಡಾಟರ್ ಆಫ್ ರಂಭಾ, ನಿಮ್ಮಿಬ್ರು ಪ್ರೀತಿ ಎರಡು ದಿನದ್ದು ಅಥವಾ ನಿಜವಾದ ಪ್ರೀತಿನೋ? ಹೌದು, ನಮ್ಮಿಬ್ರದ್ದು ನಿಜವಾದ ಪ್ರೀತಿ. ಆ ಸ್ವಾತಿ, ನನ್ನ ಫ್ರೆಂಡ್ ಏನಂತ ಗೊತ್ತಾ? ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವರು. ಅಲೋ ರಾಖಿ, ಟೈಮ್ ಆಯ್ತು, ನಾ ಬರ್ತೀನಿ. ಬಾಯ್ ಬಾಯ್ ರಾಜಾ. ಓಕೆ, ಸಿ ಯು. ಬಾಯ್. ಏ ರಾಜಾ, ಮನ್ಮಥ ಅವಳು ಹೋಗಿ ತುಂಬಾ ಹೊತ್ತಾಯ್ತು. ಏ ರಾಜಾ, ಈ ಲವ್ ಕ್ಲಾಸ್ ಯಾವತ್ತಿಂದ ಅಟೆಂಡ್ ಮಾಡ್ತಿದ್ಯಾ? ಲಾಸ್ಟ್ ಇಯರ್ನಿಂದ. ಡಿಗ್ರಿ ಕಂಪ್ಲೀಟ್ ಮಾಡ್ತೀಯಾ? ಖಂಡಿತ ಮಾಡ್ತೀನಿ, ಬಟ್ ನೀನ್ ಹೆಲ್ಪ್ ಮಾಡಿದ್ರೆ ಅದಕ್ಕೇನಂತೆ. ಥ್ಯಾಂಕ್ ಯು. ನಿಮ್ ಹುಡುಗಿ ವಿಚಾರ ನಾನು ಮಾತಾಡಿದ್ದೀನಿ, ಮುಂದಿನ ವಾರ ಬಂದು ನನ್ನ ನೋಡಿ. ನಮ್ ಹುಡುಗಿಗೆ ಆ ಕೆಲಸ ಕೊಡ್ಸಿದ್ರೆ
ನಿಮ್ಮ ಹೆಸರು ಹೇಳ್ಕೊಂಡು ಮೂರದ್ ಗಂಜಿ ಕುಡಿದು ನೆಮ್ಮದಿ ಆಗಿರ್ತಾರೆ. ಅದೆಲ್ಲ ಏನು ಬೇಡಮ್ಮ, ನಿಮ್ಮಂಥ ಬಡವ್ರಿಗೆ ಸಹಾಯ ಮಾಡೋಕೆ ನಾನು ಇರೋದು. ಯೋಚನೆ ಮಾಡಬೇಡಿ, ಹೋಗಿ. ನಾವು ಬರ್ತೀವಮ್ಮ. ನಮಸ್ಕಾರ ಮೇಡಮ್, ನನ್ನ ಹೆಸರು ಕಾಂಟ್ರಾಕ್ಟರ್ ನಟರಾಜ್ ಅಂತ. ಇದೇ ಚಳ್ಳಕೆರೆ ಬ್ರಿಡ್ಜ್ಗೆ ಟೆಂಡರ್ ಹಾಕಿದ್ದೆ, ಅದು ನನ್ನ ಹೆಸರಿಗೆ ಆಗ್ಬೇಕು ಮೇಡಮ್. ಟೆಂಡರ್ ಪಾಸ್ ಮಾಡೋದಕ್ಕೆ ಕಮಿಟಿ ಕೇಳೋ ಖರ್ಚು ವೆಚ್ಚ? ಸಂತೋಷವಾಗಿ ಕೊಡ್ತೀನಿ ಮೇಡಮ್. ಹಲೋ, ವಿಧಾನಸೌಧ, ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಕೊಡಿ. ಹಾಂ, ನಮಸ್ಕಾರ. ನಮ್ಮ ರಾಣಿಕೆರೆ ಬ್ರಿಡ್ಜ್ ಕಾಂಟ್ರಾಕ್ಟ್ನ ನಮ್ಮ ನಟರಾಜ್ ಅವ್ರಿಗೆ ಕೊಡಿ. ಹಾಂ, ಓಕೆ, ತುಂಬ ಥ್ಯಾಂಕ್ಸ್. ನಿಮ್ಮ ಕೆಲಸ ಆಯಿತು ಮೇಡಮ್, ಇದನ್ನು ಸ್ವೀಕರಿಸಬೇಕು. ಬರ್ತೀನಿ ಮೇಡಮ್. ಹಾಂ, ಏನಂದೆ? ನಾನೇ ನನ್ನ ಕಣ್ಣಾರೆ ನೋಡಿದೆ ಮೇಡಮ್.